ಬೀಸಿಕೊಂಡು ಆ ಸೌಂದರ್ಯವನ್ನು ದೇಹ ಸುಖವನ್ನು ಅನುಭವಿಸುತ್ತಿರುವ ಸರ್ದಾರ ಜಯ ಬೇಕಾದದಾ ಸುಖ ಅನುಭವಿಸಿ ನಂತರ ಯಮನ ಪಾದಕ್ಕೆ ನಿನ್ನ ದೇಹ ಅರ್ಪಣೆ ನಿನ್ನ ಕಟ್ಟಿದ ಸಾಮ್ರಾಜ್ಯಕ್ಕೆ ಈ ಅಗ್ನಿರಾಜನೇ ಅಧಿಪತಿಯ ಸೌಂದರ್ಯ ಏ ಸೌಂದರ್ಯ ಸೌಂದರ್ಯ ಕೆಲಸದ ಮೇಲೆ ಸ್ವಲ್ಪ ಬಿಜಿ ಇದ್ದೆ ಅದಕ್ಕೆ ಫೋನ್ ಕಾಲ್ ಮಾಡಕ್ ಆಗಲಿಲ್ಲ ಹೌದಾ ಮತ್ತೇನು ವಿಶೇಷ ಏನಿದೆ ಸೌಂದರ್ಯ ನಿನ್ನ ಯೌವನದ ಸವಿ ನನ್ನ ನೆತ್ತಿಗೆ ನೆನಪಾಯ್ತು ಅದಕ್ಕೆ ಬಂದೆ ಸೌಂದರ್ಯ ನಿನ್ನ ಯೌವನದ ಸರಿಸಾಟಿ ಯಾರು ಇಲ್ಲ ಸೌಂದರ್ಯ ಯಾರು ಇಲ್ಲ ನೋಡಿ ಈ ದೇಹವೇ ನಿಮಗಾಗಿರುವಾಗ ಯಾವಾಗ ಬೇಕು ಆವಾಗ ಬಂದು ಅನುಭವಿಸಬಹುದು ಸೌಂದರ್ಯ ಏನಾಯ್ತು ನಿನಗೆ ನಿನ್ನ ಮೆಚ್ಚಿ ಮದುವೆ ಆಗುತ್ತೇನೆ ನಿನ್ನ ದೇಹನೆಲ್ಲ ಸವಿದು ನಂತರ ನಿನ್ನ ಯಮನ ಪಾದಕ್ಕೆ ನಿನ್ನ ದೇಹ ಅರ್ಪಣೆ ಯೋಚನೆ ಸೌಂದರ್ಯ ಅಗ್ನಿರಾಜ್ ಅದಿರ್ಲಿ ನನ್ನದೊಂದು ಮಾತು ನಾವು ಯಾವಾಗ ಮದುವೆ ಆಗೋದು ಮದುವೆ ನಿನ್ನನ್ನು ಬೇರೆ ದೇಶಕ್ಕೆ ಮಾರಿ ವೇಷಾವಾಟಿಕೆಯಲ್ಲಿ ತೊಡಗಿಸಿರುವನು ನಾನು ನಿನ್ನನ್ನು ಮದುವೆ ಮಾಡಬೇಕಾ ಮದುವೆ ಹಾ ಸೌಂದರ್ಯ ಆದಷ್ಟು ಬೇಗನೆ ಮದುವೆ ಆಗೋಣ ಆದಷ್ಟು ಬೇಗ ಮದುವೆ ಆಗಲೇಬೇಕು ಯಾಕೆಂದ್ರೆ ಈ ನನ್ನ ಪ್ರತಿರೂಪ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂದರೆ ನೀನು ನಾನೀಗ ಗರ್ಭಿಣಿ ಆದಷ್ಟು ಬೇಗ ನಾವಿಬ್ಬರು ಮದುವೆ ಆಗಲೇಬೇಕು ನಿನ್ನ ಹಾಗೆ ನಾ ಅಂದುಕೊಂಡಿರೋದೊಂದು ಇದು ನಡೀತಾ ಇರೋದೊಂದು ಇದಕ್ಕೊಂದು ಉಪಯೋಗ ಮಾಡಲೇಬೇಕು ಏನಿಲ್ಲ ಸೌಂದರ್ಯ ಆದಷ್ಟು ಬೇಗ ನಿನ್ನನ್ನು ಮದುವೆ ಆಗುತ್ತೇನೆ ಈಗ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾನು ಹೋಗುವ ಮುಂಚೆ ನಿನ್ನ ತುಟಿಯಿಂದ ನನ್ನ ಕೆನ್ನೆಗೆ ಒಂದು ಸೀಮುತ್ತೊಂದು ಕೊಡಬಾರದೆ ಅಷ್ಟೇ ತಾನೆ ಈಗಲೇ ಕೊಡ್ತೀನಿ